ಹಲೋ ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಾಂಡರರ್ಸ್ ಟೇಲ್ಸ್ ಕನ್ನಡ. ಸೊ ಇವತ್ತು ಮತ್ತೆ ಗುಡ್ ಸನ್ನಿ ವೀಕೆಂಡು. 12 ಗಂಟೆ ನಂತರ ಒಂದು 22 ಡಿಗ್ರಿಲಿ ನಡೀತಾ ಇದೆ. ಸೊ ನಾವು ಅದಕ್ಕೆ ಇನ್ನೊಂದು ಬೀಚ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ ಇವಾಗ ತಿರ್ಗಾ. ಇವತ್ತು 8:30 ಸನ್ಸೆಟ್ ಇದೆ. ಸೊ ಹೋಪ್ಫುಲಿ ನಾವು ಒಂದು 4:30 ಒಳಗೆ ಬೀಚ್ ರೀಚ್ ಆಗ್ತೇವೆ. ಒಂದು 3-4 hours ಸಿಗ್ತದೆ ಅಂತ ಆಸೆಯಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವು ಹೋಗ್ತಿರೋ ಬೀಚು ಹಾರ್ನ್ಬೆಕ್ ಅಂತ. ಹಾರ್ನ್ಬೆಕ್ ಬೀಚ್ ಸ್ಟ್ರ್ಯಾಂಡ್ಗೆ ಹೋಗ್ತೀವಿ. ಲಾಸ್ಟ್ ಟೈಮು ಆ್ಯಕ್ಚುಲಿ ಗಿಲ್ಲಿಲಾಯ್ ಟಿಸ್ವಲಾಯ್ ಬೀಚ್ಗೆ ಹೋಗೋಕ್ಕೆ ಆನ್ ದ ವೇ ಎಂಡ್ ರೂಟಾಗಿ ಹೋಗಿದ್ವಿ. ಬಟ್ ನಾವು ತುಂಬ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಬಟ್ ಆ ಬೀಚ್ ನಮಗೆ ತುಂಬ ಇಷ್ಟ ಆಯಿತು, ಹಾಗಾಗ್ಬಿಟ್ಟು ಅದಕ್ಕೆ ಅಂತ ತಿರ್ಗಾ ಹೋಗೋಣ ಅಂದ್ಕೊಂಡು ಇವತ್ತು ಹೊರಟಿದ್ದೀವಿ. ನಮ್ಮ ಮನೆಯಿಂದ ಒಂದು 50 ನಿಮಿಷ ಜರ್ನಿ. ಸೊ ಈಗ ಆಲ್ಮೋಸ್ಟ್ 3:30 ಆಗಿದೆ. ಸೊ ನಾವೊಂದು 4:20 ರೀಚ್ ಆಗಬೇಕು. ನೋಡೋಣ ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಅಂತ. ಇವತ್ತು ಸಿಟಿ ಹಾರ್ನ್ ಬೇಕ್ನೆ ಫುಲ್ಲು ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ. ನೋಡೋಣ ಏನೇನಾಗುತ್ತೆ ಅಂತ. ಲಿಜಲಾಯ ಸನ್ಸೆಟ್ಗೆ, ಅಲ್ಲಿಂದ ಲೆಸಲಾಯ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು 17 August. ನಾನಾಗಲೇ ಡೇಟ್ ಹೇಳೋದು ಮರ್ತೋದೆ, ಆಮೇಲೆ ಕನ್ಫ್ಯೂಷನ್ ಬೇಡ ಅಂತ ಡೇಟ್ ಹೇಳೋಣ ಅಂತ ತಿರ್ಗಾ ಹೇಳ್ತಾ ಇದ್ದೀನಿ. ಇವತ್ತು 17 August. ಸೊ ಹಾರ್ನ್ಬೆಕ್ ಸ್ಟ್ಯಾಂಡ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ಹಿಂದ್ಗಡೆ ಕಾರ್ ಪಾರ್ಕಿಂಗ್ ಸಿಕ್ತು, ಫ್ರೀ ಪಾರ್ಕಿಂಗ್ ಅಂತ ಅಂದ್ಕೊಂಡಿದ್ದೇನೆ, ಗೊತ್ತಿಲ್ಲ. ಸೊ ಟೈಮ್ ಆಲ್ಮೋಸ್ಟ್ ಇವಾಗ 5 ಗಂಟೆ ಆಗಿದೆ ಆ್ಯಂಡ್ ತುಂಬ ಹಸಿವಾಗ್ತದೆ. ಅದಕ್ಕೆ ಏನಾದರೂ ತಿನ್ನೋಣ ಅಂತ ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀವಿ. ನೋಡೋಣ ಏನು ಸಿಗುತ್ತಂತ. ಸೊ ಬೇಸಿಕಲಿ ನಾವು ಒಂದು ರೆಸ್ಟೋರೆಂಟಿಗೆ ಬಂದ್ವಿ, ತುಂಬ ಹಸಿವಾಗಿತ್ತು. ಸೊ ಮಾರ್ಟಿನಾ ಆ್ಯಂಡ್ ಡ್ರಿಂಕ್ ಅಂತ ಇಲ್ಲೇ ಏನಿದು ಹಾರ್ನ್ಬೆಕ್ ಹಾರ್ಬರ್ ಹತ್ರ ಗೊತ್ತಿದ್ದು. ಸೊ ಹಿಂದ್ಗಡೆ ನೋಡ್ಬೋದು ಹಾರ್ಬರ್ ಬೋಟ್ ಎಲ್ಲ ಪಾರ್ಕ್ ಮಾಡಿದ್ದಾರೆ ಆ್ಯಂಡ್ ಈ ಕಡೆ ಈ ಹೋಟೆಲ್ ಇರೋದು. ಸೊ ನಾನು ಆ್ಯಕ್ಚುಲಿ ಆ್ಯಸ್ ಯೂಶ್ವಲ್ ಫಿಶ್ ಆ್ಯಂಡ್ ಚಿಪ್ಸ್ ಆರ್ಡರ್ ಮಾಡಿದ್ದೀನಿ. ನೋಡೋಣ ಇಲ್ಲಿ ಹೇಗಿದೆ ಅಂತ. ಇಲ್ಲೆಲ್ಲ ಆಪ್ಷನ್ಸ್ ತುಂಬ ಕಮ್ಮಿ, ಸೊ ಸಿಗೋದ್ರಲ್ಲಿ ಚೂಸ್ ಮಾಡಿ ಅದನ್ನು ಆರ್ಡರ್ ಮಾಡಿದ್ದೀನಿ. ನಾನು ವೆಜ್ ಬರ್ಗರ್ ಆಮೇಲೆ ಜನರಲಿ ಫಿಂಗರ್ ಚಿಪ್ಸ್ ಆರ್ಡರ್ ಮಾಡಿದ್ದೀನಿ. ಫಿಶ್ ಆ್ಯಂಡ್ ಚಿಪ್ಸ್ ಬಂದರೆ ಆ್ಯಂಡ್ ಸಾಸ್ ಇದೆ. ಟೈಮ್ 5:30 ಆಗಿದೆ. ಆಯಿತು, ನಮ್ಮದು ಲಂಚ್ ಡಿನ್ನರ್ ಎಲ್ಲ ಮುಗೀತು. ಇವಾಗ ಬೀಚ್ ಕಡೆ ಹೋಗ್ತೀವಿ. ನನ್ನ ಹಿಂದ್ಗಡೆ ಇರೋದು ಇಲ್ಲಿನ ಹಾರ್ಬರು. ಸೊ ಇಲ್ಲಿನ ಬೋಟ್ಸ್ ಎಲ್ಲ ಇಲ್ಲಿ ನೋಡ್ಬೋದು ನನ್ನ ಹಿಂದ್ಗಡೆ. ಸೊ ಇವಾಗ ಕಾರ್ ಹತ್ರ ಹೋಗಿ ನಮ್ಮ ಬ್ಯಾಗ್ ತೊಗೊಂಡು ಬೀಚ್ ಕಡೆ ಹೋಗೋಣ. ಆ್ಯಕ್ಚುಲಿ ಕ್ಯಾಮ್ರಾನ ತಂದಿದ್ದೀನಿ, ಇಲ್ಲಿ ಸ್ವಲ್ಪ ಚಳಿ ಇದೆ, ಜಾಕೆಟ್ ತೊಗೋಬೇಕು. ಸೊ ಲಗೇಜ್ ತೊಗೊಂಡು ಹೋಗುವ ಇವಾಗ. ಸೊ ಇಲ್ಲಿಂದ ಪೂರ್ತಿ ಹಾರ್ನ್ಬೆಕ್ ಆ ಕಡೆ ವಿಲೇಜ್ ಕಾಣಿಸ್ತದೆ ಆ್ಯಂಡ್ ಈಚೆ ಬಂದರೆ ಅಲ್ಲಿ ಹವನ್ ಕಾಣಿಸ್ತದೆ, ಐ ಮೀನ್ ಹಾರ್ಬರ್ ಕಾಣಿಸ್ತದೆ ಈ ಕಡೆ. ಆ್ಯಂಡ್ ಇಲ್ಲಿ ಬಂದರೆ ಫುಲ್ ಬೀಚ್ ಕಾಣಿಸ್ತದೆ ಇಲ್ಲಿಂದ. ಸೊ ಹೋಪ್ಫುಲ್ಲಿ ಇಲ್ಲೇ ಸನ್ಸೆಟ್ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ನೋಡೋಣ. ಆ್ಯಂಡ್ ಕೈಟ್ ಟೈಟು ಫ್ಲೈ ಮಾಡ್ತಾ ಇದ್ದಾರೆ ಇಲ್ಲಿಂದ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಮೇಲ್ಗಡೆಯಿಂದ. ವಾವ್. ಆ್ಯಂಡ್ ಇವಾಗ ಇಲ್ಲಿಂದ ಕೆಳಗಡೆ ಹೋಗೋಣ. ಇವಾಗ ಟೈಮ್ ಆಲ್ಮೋಸ್ಟ್ 6:30 ಆಗಿದೆ, ಬಿಸಿಲು ತುಂಬಾ ಇದೆ. ಸೊ ಲೆಟ್ಸ್ ಗೋ. ಸೊ ರಿತೀಶ್ ಬೀಚ್ ಬೆಡ್ಶೀಟ್ ಅಂತ ಆರ್ಡರ್ ಮಾಡಿದ್ದ. ಅದು ಮನೇಲಿ ನೋಡಿದಾಗ ತುಂಬ ದೊಡ್ಡದಾಗಿದೆ ಅಂತ ಅನ್ನಿಸಿತ್ತು, ಇಲ್ಲಿ ನೋಡಿದ್ರೆ ಚಿಕ್ಕದಾಗಿ ಆಗ್ತಿದೆ ಅನಿಸುತ್ತೆ.
ಬಟ್ ಎನಿವೇ ಅದನ್ನ ಸೆಟಪ್ ಮಾಡ್ತಾ ಇದ್ದಾನೆ ಸೊ ದಟ್ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೋಬೋದು ಅಂತ. ಸಿಂಬಾನು ಕಾಯ್ತಾ ಇದ್ದಾನೆ, ಸಿಂಬಾಗೆ ಬೋರ್ ಆಗಿ ಅಲ್ಲೇ ಮೇಲೆ ಕೂತಾಯ್ತು ಮರಳ ಮೇಲೆ. ಬಟ್ ಚೆನ್ನಾಗಿದೆ ಇದು, ಇದು ಸಣ್ಣಗೂ ಆಗತ್ತೆ, ವಿಂಟರ್ಗೂ ಆಗತ್ತೆ, ವಾಟರ್ ಪ್ರೂಫ್, ರೇನ್ ಪ್ರೂಫ್, ಸನ್ ಪ್ರೂಫ್ ಎಲ್ಲಾನು. ಸೊ ತುಂಬ ಹ್ಯಾಂಡಿ ಬೆಡ್ಶೀಟ್ ಅನ್ನಿಸ್ತು ನಮಗೆ. ಇಟ್ಸ್ ನಾಟ್ ಬೆಡ್ಶೀಟ್ ಬಟ್ ಬೀಚ್ ಬೆಡ್ ಅಂತಾರೆ ಅದಕ್ಕೆ. ಸಿಂಬಾ ಆಲ್ರೆಡಿ ಆಟ ಆಡಕ್ಕೆ ಸ್ಟಾರ್ಟ್ ಆಯ್ತು ಗುಂಡಿ ತೋಡ್ಲಿಕ್ಕೆ ಬೇಸಿಕಲಿ. ಅಲ್ಲೇ ಗುಂಡಿ ತೋಡ್ತ ನಾನು ಯೋಚನೆ ಮಾಡ್ತಾ ಇದ್ದೆ ನೀರು ಗಿಳಿಬೇಕಾ ಬೇಡ ಅಂತ. ತುಂಬಾ ಕೋಲ್ಡ್ ಇದೆ ನೀರು, ಬಿಸಿಲು ಮಾತ್ರ ನೋಡ್ಲಿಕ್ಕೆ ಮಾತ್ರ ಬಿಸಿಲಿದೆ, ಬಟ್ ಕೋಲ್ಡ್ ಅಂದ್ರೆ ಸೂಪರ್ ಆಗಿದೆ. ಆ್ಯಂಡ್ ವ್ಯೂ ಈ ಥರ ಕಾಣಿಸ್ತಾ ಇದೆ ನೋಡುವ, ಅಟ್ಲೀಸ್ಟ್ ಸನ್ಸೆಟ್ ಆದರೂ ಚೆನ್ನಾಗಿರ್ಬೋದು ಇಲ್ಲಿಂದ. ಸೊ ನಾನು 600 mm ಕ್ಯಾನನ್ ಕ್ಯಾಮ್ರಾ ತಂದಿದ್ದೀನಿ. ಸೊ ನೋಡೋಣ ಹೇಗಿರುತ್ತಂತ, ಏನಾದ್ರು ಸನ್ಸೆಟ್ ಸಿಕ್ಕಿದ್ರೆ ತೆಗಿಬೋದು. ಬಟ್ ಕೋಲ್ಡ್ ಅಂತ ಹೋಗ್ತಾರೆ, ಕೋಲ್ಡ್ ಜಾಸ್ತಿ ಇದೆ. ಐ ಥಿಂಕ್ ಇಳಿಬೋದು ಅನಿಸ್ತದೆ, ಕಲ್ಲಿದೆ ಆ್ಯಕ್ಚುಲಿ, ಪೆಬಲ್ಸ್ ತುಂಬ ಇದೆ. ಸೊ ಪೆಬಲ್ಸ್ ತಾಡದೇ ಇರೋ ಹಾಗೆ ನಡಿಬೇಕು. ನೀನು ಟ್ರೈ ಮಾಡ್ತಾ ಇದ್ದೆ ಕಲ್ ಜಾಗ್ರತೆ, ತಾ ನೆಲಕ್ಕೆ ಕಾಲಿ ತಾಗದೇ ಇರೋ ಹಾಗೆ. ಅಲ್ಲಿ ಕರೆಕ್ಟ್ ಇತ್ತಾ, ಬೇಕಾದ್ರೆ ಅಲ್ಲಿ ಶಿಫ್ಟ್ ಆಗ್ಬೋದು. ಸೊ ಇಲ್ಲಿ ಒಂದು ಸ್ಟೆಚ್ ಮಾತ್ರ ಕಲ್ಲಿದೆ, ಆಮೇಲೆ ಕ್ಲೀನ್ ಆಗಿದೆ. ಓ ಇಲ್ಲ ಶ್ರು, ಫುಲ್ ಕಲ್ಲೇ ಇದೆ, ಕಲ್ಲೇ ಇದೆ, ಫುಲ್ ಕಲ್ಲಿದೆ. ಬಟ್ ನೀರು ತುಂಬ ಕೋಲ್ಡ್ ಇದೆ. ಸೊ ಟೈಮ್ ಇವಾಗ 8 ಗಂಟೆ ಆಗಿದೆ. ಆ್ಯಂಡ್ ನನ್ನ ಹಿಂದ್ಗಡೆ ಇವಾಗ ಸನ್ಸೆಟ್ ಆಗ್ತಾ ಇದೆ. ಆ್ಯಂಡ್ ಸನ್ಸೆಟ್ ಈ ಥರ ಕಾಣಿಸ್ತಾ ಇದೆ. ಈ ಕಡೆ ಫುಲ್ ಆರೆಂಜ್ ಆಗಿದೆ. ಆ್ಯಂಡ್ ಈ ಕಡೆ ನೋಡ್ಬೋದು ಪೋರ್ಟ್ ಹತ್ರ ಫುಲ್ ಬ್ಲೂ ಹೂವ ಇದೆ. ಲಾಸ್ಟ್ ಟೈಮ್ ಬೀಚಲ್ಲಿ ನಾವು ಎಂಜಾಯ್ ಮಾಡಲಿಕ್ಕೆ ಆಗಿರಲಿಲ್ಲ, ತುಂಬ ಗಾಳಿ ಬರ್ತಾಯಿತ್ತು, ಆಮೇಲೆ ಚಳಿನೂ ಅಷ್ಟೇ ಇತ್ತು. ಸೊ ಬೀಚ್ ಸೈಡ್ಗೆ ಹೋಗಲಿಕ್ಕೆ ಆಗಲಿಲ್ಲ. ಬಟ್ ಈ ಸಲ ಒಂದು ನೀರಲ್ಲಿ ಹೋಗಿ ಒಂದು ಡಿಪ್ ಮಾಡಿದೆ, ಒಂದು 2-3 ಡಿಪ್ ಮಾಡಿ ಒಂದು 5 ನಿಮಿಷ ಇದ್ದು ಬಂದೆ. ಸೊ ಚೆನ್ನಾಗಿತ್ತು ನೀರು, ಸಹ ಟೆಂಪರೇಚರ್ ಸ್ವಲ್ಪ ಕೋಲ್ಡ್ ಆಗಿದೆ, ಬಟ್ ನೀರಿಗೆ ಹೋದ್ಮೇಲೆ ಬೆಟರ್ ಫೀಲ್ ಆಗ್ತಿತ್ತು. ಅದರ್ವೈಸ್ ಆಲ್ ಗುಡ್. ಇವಾಗ ಏನು ಮಾಡೋಣ ಅಂದರೆ ಸನ್ಸೆಟ್ ಇಟ 8:00 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಸ್ವಲ್ಪ ಫೋಟೋಸ್ ಟೈಮ್ ಲ್ಯಾಪ್ಸ್ ಎಲ್ಲ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ ಈ ಸಲ. ಪ್ಯಾಕಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು, ಇನ್ನೇನೆಲ್ಲ ಪ್ಯಾಕಿಂಗು ಮಾಡಿ ಆಯಿತು. ಸಿಂಬಾನು ಆಟಾಡಿ ಆಟಾಡಿ ಸುಸ್ತಾಗಿ ಹೋಗಿದೆ. ಇಲ್ಲೊಂದು ಮೌಂಟೇನ್, ಏನು ಮೌಂಟೇನ್ ಇದಷ್ಟು ನಿಂದು? ವಾಟ್ ಇಸ್ ದಿಸ್? ಏನಿದೆ? ಫೋರ್ಟ್. ಇದು ಸುತ್ತಿದ್ದು ಫೋರ್ಟು, ಅದು ನಂದು ಫೋರ್ಟ್. ಶಿಪ್ ಇದು, ಬಟ್ ಮೌಂಟೇನ್ ತರ ಆಗಿದೆ. ಇವಾಗ ಕೆಳಗಡೆ ಸುರಂಗ ಎಲ್ಲ ಮಾಡಿದೆ ನಾನು, ಅದ್ರ ಕೆಳಗಡೆ ಸುರಂಗ ಎಲ್ಲ ಮಾಡಿದೆ.